ಇನ್ನು ಒಂದೇ ಕುಟುಂಬದ ದಾಯಾದಿಗಳ ಹಲ್ಲೆ ನಡೆದಿದ್ದು ಉಮೇಶ್ ಕುಟುಂಬಸ್ಥರ ಮೇಲೆ ನಾಗರಾಜ್ ಕುಟುಂಬದವರಿಂದ ಹಲ್ಲೆ ನಡೆಸಲಾಗಿದೆ. ಇನ್ನು ಸರ್ವೆ ನಂಬರ್ 48/1 ಹಾಗೂ 46ರಲ್ಲಿ ಒಟ್ಟು 5.38 ಕುಂಟೆ ಜಮೀನು ವಿವಾದದಿಂದ ಕೂಡಿದ್ದು ಕೋರ್ಟ್ ಈ ತಡೆ ಆಜ್ಞೆಯನ್ನು ನೀಡಿತ್ತು. ಇನ್ನು ಕೋರ್ಟ್ ವಿವಾದದ ನಾಮಫಲಕಗಳನ್ನು ಕಿತ್ತಿಸಿದ್ದು ಸುಮಾರು 20 ಜನ ನಾಗರಾಜ್ ಹಾಗೂ ಗಣೇಶ್ ಹಾಗೂ ಪುಡಿರೋಡಿಗಳಿಂದ ಈ ಒಂದು ಅಟ್ಟಹಾಸವನ್ನು ಮರೆದಿದ್ದಾರೆ. 1975-76ರಲ್ಲಿ ಉಳುವವನೇ ಭೂಮಿಯ ಒಡೆಯ ಈ ಯೋಜನೆಯಲ್ಲಿ ಕೃಷ್ಣಮೂರ್ತಿ ತಂದೆ ಬೈಲಪ್ಪನಿಗೆ ಜಮೀನು ಮಂಜೂರಾಗಿತ್ತು. ಇನ್ನು ಭೂಮಿಗೆ ಕೋಟಿಗಟ್ಟಲೆ ಮೌಲ್ಯ ಇರುವ ನೆಲೆಯಲ್ಲಿ ರೌಡಿ ಶೂಟರ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ದಾವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು. ಅಲ್ಲಿ ಜಮೀನು ಆಯಿತು, ಆದರೆ ನಮ್ಮ ತಂದೆ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಬೈಲಪ್ಪ ಅವರು ನಮ್ಮ ತಂದೆ ಅವ್ರಿಗೆ ಬೈಲಯ್ಯನಿಗೆ ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು 75-76ರಲ್ಲಿ ಗ್ರ್ಯಾಂಟ್ ಆಗಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲ 2015ವರೆಗೂ ಆರ್ ಟಿ ಸಿ ಪ್ರಾಣಿಗಳೆಲ್ಲ ಸಮೇತ ಡಾಕ್ಯುಮೆಂಟ್ಸ್ ಎಲ್ಲ 2015ವರೆಗೂ ಕರೆಕ್ಟ್ ಆಗಿದೆ. 2015 ಈಚೆಗೆ ಇವರು ಆರ್ ಟಿ ಸಿ ಕುಂಟಿಸ್ಕೊಂಡು ಏನೋ ಫೋರ್ಜರಿ ಮಾಡಿಕೊಂಡು ಈಗ ನಮ್ಗೆ ಯಾವುದೇ ರೀತಿ ರಕ್ಷಣೆ ಸಿಗ್ತಾ ಇಲ್ಲ ಸ್ಟೇಷನ್ ಕಡೆಯಿಂದಲೂ ಡೌಸ್ಪೇಟೆ ಸ್ಟೇಷನಿಂದ. ಎಲ್ಲ ರೀತಿಯಲ್ಲೂ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದಾಗ ನಮ್ಮ ತಂದೆಯವ್ರ ಕಡೆಯೇ ಇದೆ. ಯಾವುದೋ 4-5 ವರ್ಷದ ಆರ್ ಟಿ ಸಿ ಮಾಡಿಕೊಂಡು ನಮಗೂ ರಕ್ಷಣೆ ಇದೆ, ನಮಗೂ ಜಂಟಿ ಪಾಣಿ ಇದೆ ಅಂತ ಹೇಳ್ಬಿಟ್ಟು ಅನಧಿಕೃತವಾಗಿ ಬಂದು ಇಲ್ಲೇ ದೌರ್ಜನ್ಯಕ್ಕೆ ಒಳಗಾಗಿ ನಾನು ರೌಡಿ ನಾನು ಹಂಗೆ ಹಿಂಗೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಭಾರಿ ತೊಂದರೆಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮದು ಒಂಟಿ ಮನೆ, 6 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು ಬೈಲಪ್ಪರಿಗೆ ಫೋರ್ಜರಿ ಸಾ. ಇಲ್ಲಿ ಎ ಸಿ ಕೋರ್ಟಲ್ಲಿ ಕೇಸ್ ನಡೆದಿದೆ. ಎ ಸಿ ಕೋರ್ಟಲ್ಲಿ ಯಾವುದೇ ರೀತಿಗೆ ಆದೇಶ ಆಗಿಲ್ಲ. ಅಲ್ಲಿಂದ ನಾಡ ಕಚೇರಿಗೆ ರೆಫರ್ ಮಾಡಿದ್ದಾರೆ. ಆ ರೆಫರ್ ಕಾಪಿ ತಾಂಬಂದು ಇಲ್ಲಿ ಸರ್ವೆ ನಂಬರ್ 2 ಸೇರಿಸ್ಬಿಟ್ಟು ಆರ್ ಟಿ ಸಿ ಕುಂಡಿಸ್ಕೊಂಡಿದ್ದಾರೆ. ಆ ಡಾಕ್ಯುಮೆಂಟು ಆದೇಶ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೆಗೆಸೋಕೋದ್ರೆ ಇಲ್ಲೂ ನಾಡ ಕಚೇರಿಗಳಿಗೂ ಡಾಕ್ಯುಮೆಂಟ್ ಇಲ್ಲ, ನೆನಮಂಗಲ ತಾಲೂಕು ಆಫೀಸಲ್ಲೂ ಡಾಕ್ಯುಮೆಂಟ್ ಇಲ್ಲ ಸರ್. ಹಿಂಗಾಗಿ ನಾವು ಪೊಸಿಷನ್ಗೆ ಬಂದು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಮೇಲ್ಪಟ್ಟು ನಮಗೆ ತುಂಬ ರಕ್ಷಣೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಬಂದು ಏಕಾಏಕಿ 20-25 ಜನ ನಾನು ರೌಡಿಗಳು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಜೆ ಸಿ ಬಿಗೆ ತಗೊಂಬಂದು ತೊಂದರೆ ಕೊಡ್ತಾ ಇದ್ದಾರೆ. ಹಾಗೂ 45 ವರ್ಷದಿಂದ ನಾವೇ ಪೊಸಿಷನ್ ಇದ್ದರೂ ಸಹ ಈಗ ರೂಮ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಸೈಜ್ಗಲ್ಲು ಮತ್ತು ಡಸ್ಟು ಏನೇನೋ ತಗೊಂಬಂದು ಹೊಡೆದ್ಕೊಂಡು ಹಾಕೊಂಡಲ್ಲಿ ಪೊಸಿಷನಲ್ಲಿ ನಾವು ಇದ್ದೀವಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಒದ್ಲಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಮಗೇನಿಲ್ಲ, ಕೋರ್ಟ್ ಏನು ಹೇಳ್ತಾ ಇದೆ, ಕೋರ್ಟ್ ತೀರ್ಮಾನ ಏನು ಹೇಳ್ತದೋ ಅದರಂತೆ ನಾವು ಬದ್ಧವಾಗಿರ್ತೀವಿ. ಕಾನೂನು ವಿರುದ್ಧವಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ. ನಾವು ಬೋರ್ಡ್ಗಳೆಲ್ಲ ಹಾಕಿದ್ರು, ಸ್ಟೇ ಕಾಫಿ ಬೋರ್ಡ್ಗಳೆಲ್ಲ ಹಾಕಿದ್ರು ಸಹ ಅಧಿಕೃತವಾಗಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಬೋರ್ಡ್ಗಳೆಲ್ಲ ಕಿತ್ತಾಕಿದ್ದಾರೆ ಸ್ವಾಮಿ. ಪೊಲೀಸ್ನವ್ರ ಗಮನಕ್ಕೂ ತಂದಿದ್ದೀವಿ ಸ್ವಾಮಿ. ಇದಕ್ಕೂ ಮುಂಚೆ ಒಂದು ವೀಕ್ ಆಯಿತು, ಒಂದು ವೀಕಲ್ಲಿ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಕಾನೂನು ರೀತಿಯಲ್ಲಿ ಇವರೊಂದೇ ಪಾಣಿ ಜಂಟಿ ಒಳಗೈತಿ, ಅವರು ಮಾಡಲಿ ಬಿಡಲಿ ಅಂತ ಹೇಳ್ಬಿಟ್ಟು ಬೋರ್ಡ್ಗಳೆಲ್ಲ ಕಿತ್ತಾಕಿಸಿ ರಕ್ಷಣೆ ಕೊಟ್ಟಿದ್ದಾರೆ ಸ್ವಾಮಿ ಅವ್ರಿಗೆ.